ವಿಧಾನಸೌಧದಲ್ಲಿ ಪರಿಶೀಲನೆಯ ಸಂದರ್ಭದಲ್ಲಿ ಪಿಡಿಒ ಇಲಾಖೆ ಅಧಿಕಾರಿ ಸಿಕ್ಕಿಬಿದ್ದಿದ್ದಾರೆ ಸಹಾಯಕ ಇಂಜಿನಿಯರ್ ಬ್ಯಾಗ್ ಪರಿಶೀಲನೆಯ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ ವಿಧಾನಸೌಧದಲ್ಲಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿ ಸಿಕ್ಕಿಬಿದ್ದಿದ್ದಾರೆ ಸಹಾಯಕ ಇಂಜಿನಿಯರ್ ಬ್ಯಾಗ್ ಅನ್ನು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ 10.5 ಲಕ್ಷ ಹಣ ವಶಕ್ಕೆ ಪಡೆದಿದ್ದಾರೆ ವಿಧಾನಸೌಧ ಪೊಲೀಸರು ನಿನ್ನೆ ಸಂಜೆ 7 ಗಂಟೆಯಿಂದ ಪಶ್ಚಿಮ ದ್ವಾರದಲ್ಲಿ ಪರಿಶೀಲನೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ ಸಹಾಯಕ ಇಂಜಿನಿಯರ್ ಜಗದೀಶ್ ಬಳಿ ಹಣವನ್ನು ಸೀಜ್ ಮಾಡಿದ್ದಾರೆ ಪೊಲೀಸರು ಪ್ರಮುಖ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡುವುದಕ್ಕೆ ಬಂದಿರುವುದಾಗಿ ಅಧಿಕಾರಿ ಹೇಳಿದರು ಜಗದೀಶ್ ಮಂಡ್ಯದಲ್ಲಿ ಕಾಮಗಾರಿ ಕೆಲಸ ಪ್ರಯುಕ್ತ ಕೆಲವರಿಗೆ ಪೇಮೆಂಟ್ ಮಾಡಬೇಕು ಅಂತ ಪೊಲೀಸರಿಗೆ ಉತ್ತರ ನೀಡಿದಾನೆ ಸಹಾಯಕ ಇಂಜಿನಿಯರ್ ಬ್ಯಾಗ್ ಪರಿಶೀಲನೆಯ ಸಂದರ್ಭದಲ್ಲಿ ಸುಮಾರು 10.5 ಲಕ್ಷದಷ್ಟು ಹಣ ಪತ್ತೆಯಾಗಿದೆ ಸದ್ಯಕ್ಕೆ ವಿಧಾನಸಭದ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿ ವಿಧಾನಸಭದ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ವಿಧಾನಸಭದ ಠಾಣೆಯಲ್ಲಿ ಮೊಕದಮಿನ ದಾಖಲಿಸಿ ತನಿಖೆಯನ್ನು ಈಗ ಸದ್ಯಕ್ಕೆ ಪೊಲೀಸರು ಕೈಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ 10.5 ಲಕ್ಷ ಹಣವನ್ನ ವಶಕ್ಕೆ ಪಡೆದಿದ್ದಾರೆ ವಿಧಾನಸೌಧ ಪೊಲೀಸರು ಇನ್ನು ಆತ ವ್ಯಕ್ತಿಯೊಬ್ಬರನ್ನ ಭೇಟಿಯಾಗೋದಕ್ಕೆ ಬಂದಿದ್ದೀನಿ ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾನೆ ಈ ಸಂದರ್ಭದಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಇಂಜಿನಿಯರ್ ಸಿಕ್ಕಿಬಿದ್ದಿದ್ದಾರೆ ಹಣದ ಮೂಲದ ಬಗ್ಗೆ ಈಗ ಮಾಹಿತಿಯನ್ನ ಇಂಜಿನಿಯರ್ ನೀಡಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಹಣ ಮತ್ತು ಎಇ ಅನ್ನು ವಶಕ್ಕೆ ಪಡೆದಿದ್ದಾರೆ ವಿಧಾನಸೌಧ ಪೊಲೀಸರು ಪ್ರಕರಣ ಸಂಬಂಧ ವಿಧಾನಸೌಧ ಪೊಲೀಸರು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ರಾತ್ರಿ ವೇಳೆ ಇಷ್ಟು ಮೊತ್ತದ ಹಣವನ್ನ ವಿಧಾನಸೌಧಕ್ಕೆ ತಂದಿದ್ದಕ್ಕೆ ಸ್ಪಷ್ಟನೆಯನ್ನ ಆತ ಇನ್ನೂ ಕೂಡ ನೀಡಿಲ್ಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಆನಂದ್ ಈಗ ಪಿಡಬ್ಲ್ಯೂಡಿ ಅಧಿಕಾರಿ ವಿಧಾನಸೌಧ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ ಒಂದ್ ಕಡೆ 10.5 ಲಕ್ಷ ಹಣವನ್ನ ಸೀಜ್ ಮಾಡಲಾಗಿದೆ ಯಾಕೆ ತಂದಿದ್ದ ಅನ್ನೋದ್ರ ಬಗ್ಗೆ ಏನಾದರೂ ಸ್ಪಷ್ಟ ಮಾಹಿತಿಯನ್ನ ಆತ ಕೊಟ್ಟಿದ್ದಾನ ರಜನಿ ಪ್ರಮುಖವಾಗಿ ವಿಧಾನಸೌಧದಲ್ಲಿ ಇಂತ ಪ್ರಕರಣಗಳನ್ನು ನಡೀತಾ ಇರತಕ್ಕಂತದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ರಾಜ್ಯ ಸರ್ಕಾರದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಒಂದು ಅನುಮಾನಗಳು ಕಾಡ್ತಾ ಇದೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಿಂದುಳಿದ ವರ್ಗಗಳ ಸಚಿವರಾಗಿರತಕ್ಕಂತ ಪುಟ್ರಂಗ ಶೆಟ್ಟಿ ಅವರು ಸುಮಾರು 25 ಲಕ್ಷ ಆ ಒಂದು ಇಲಾಖೆಗೆ ಹೋಗ್ತಕ್ಕಂತ ಒಂದು ವೇಳೆ 25 ಲಕ್ಷ ಹಣ ಸೀಜ್ ಆಗಿತ್ತು ಈಗ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಲೋಕೋಪಯೋಗಿ ಇಲಾಖೆಯ ಎಇ ಒಬ್ರು ಸುಮಾರು 10 ಲಕ್ಷ ಹಣವನ್ನ ರಾತ್ರಿ ವಿಧಾನಸೌಧಕ್ಕೆ ಯಾಕೆ ತೆಗೆದುಕೊಂಡು ಬಂದ್ರು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರತಕ್ಕಂಥದ್ದು ನಿನ್ನೆ ರಾತ್ರಿ ಸುಮಾರು 7 ಗಂಟೆ ಸಮಯದಲ್ಲಿ ಲೋಕೋಪಯೋಗಿ ಇಲಾಖೆಯ ಎಇ ಜಗದೀಶ್ ಅನ್ನೋರು ಹಣವನ್ನ ವಿಧಾನಸೌಧಕ್ಕೆ ತೆಗೆದುಕೊಂಡು ಬರ್ತಾ ಇದ್ರು ಈ ವೇಳೆ ವಿಧಾನಸೌಧದ ಈಸ್ಟ್ ಗೇಟ್ ಅಲ್ಲಿ ಪ್ರಮುಖವಾಗಿ ಭದ್ರತಾ ಸಿಬ್ಬಂದಿಯವರು ಬ್ಯಾಗ್ ಪರಿಶೀಲನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಹಣ ಸೀಜ್ ಆಗಿದೆ ತಕ್ಷಣ ಪೊಲೀಸರು ಅನುಮಾನ ಬಂದು ಎಇಯನ್ನ ಮತ್ತೆ ಹಣವನ್ನ ಸೀಜ್ ಮಾಡಿದ್ದಾರೆ ಸದ್ಯ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಆತನನ್ನ ಪ್ರಮುಖವಾಗಿ ಬಹಳಷ್ಟು ಒಂದು ವಿಚಾರಣೆಗೂ ಕೂಡ ಒಳಪಡಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ ಸದ್ಯ ಮಂಡ್ಯದಲ್ಲಿ ಕೆಲವೊಂದು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಪೇಮೆಂಟ್ ಮಾಡೋದಕ್ಕೆ ಬಂದಿದ್ದೆ ಅನ್ನೋ ಒಂದು ಸಬೂಬನ್ನ ಎಇ ಕೊಡ್ತಾ ಇರತಕ್ಕಂಥದ್ದು ಆದ್ರೆ 10 ಲಕ್ಷ ಹಣವನ್ನ ಇಲ್ಲಿಗೆ ಯಾಕೆ ತೆಗೆದುಕೊಂಡು ಬಂದ ಅಲ್ಲಿ ಪೇಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಕ್ಯಾಶ್ ರೂಪದಲ್ಲಿ ಅಷ್ಟೊಂದು ಮೊತ್ತದ ಹಣವನ್ನ ಯಾಕೆ ತೆಗೆದುಕೊಂಡು ಬಂದ ಅನ್ನೋ ಒಂದು ಅನುಮಾನ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರತಕ್ಕಂಥದ್ದು ಜೊತೆಗೆ ಎಇ ಜಗದೀಶ್ ಅವರ ಹಿನ್ನೆಲೆ ಏನು ಮತ್ತೆ ಯಾವ್ಯಾವ ಒಂದು ಕಾಮಗಾರಿಗಳನ್ನ ನಡೆಸ್ತಾ ಇದ್ದ ಯಾವುದು ಅದು ಕಾಮಗಾರಿ ಮತ್ತೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಕ್ಯಾಶ್ ರೂಪದಲ್ಲಿ ವಿಧಾನಸೌಧಕ್ಕೆ ಯಾಕೆ ತೆಗೆದುಕೊಂಡು ಬಂತ ಪ್ರಮುಖವಾಗಿ ಈ ಒಂದು ಹಣ ಲೋಕೋಪಯೋಗಿ ಇಲಾಖೆಯ ಸಚಿವರಿಗೆ ಕೊಡೋಕೆ ತೆಗೆದುಕೊಂಡು ಬಂದಿದ್ದ ಅಥವಾ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ತಲುಪಿಸೋದಕ್ಕೆ ಬಂದಿದ್ದ ಅಥವಾ ಗುತ್ತಿಗೆದಾರರಿಗೆ ಏನಾದರೂ ಕೊಡೋದಕ್ಕೆ ಬಂದಿದ್ದ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆ ಸಿಕ್ಕಿಲ್ಲ ಒಟ್ಟಿನಲ್ಲಿ ವಿಧಾನಸೌಧದಲ್ಲಿ ಇಂಥ ಒಂದು ವ್ಯವಹಾರ ನಡೀತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಬಹಳಷ್ಟು ಒಂದು ಅನುಮಾನಗಳು ಕಾಡ್ತಾ ಇದೆ ಸದ್ಯ ಕಾಂಗ್ರೆಸ್ನವರು ಪದೇ ಪದೇ ಹೇಳ್ತಾ ಇದ್ರು 40% ಸರ್ಕಾರ ಅಂತೇಳಿ ಅದೆಲ್ಲದೂ ಕೂಡ ಈಗ ಸಾಬೀತಾಗ್ತಾ ಇದೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಕ್ಯಾಶ್ ರೂಪದಲ್ಲಿ ಸುಮಾರು 10 ಲಕ್ಷ ಹಣವನ್ನು ವಿಧಾನಸೌಧಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ಅಗತ್ಯ ಇರಲಿಲ್ಲ ಏನೇ ಒಂದು ಕಾಮಗಾರಿಗಳಿಗೆ ಪೇಮೆಂಟ್ ಮಾಡಬೇಕಾಗಿದ್ರು ಕೂಡ ಆನ್ಲೈನ್ ಮೂಲಕ ಗುತ್ತಿಗೆದಾರರಿಗೆ ಪೇಮೆಂಟ್ ಮಾಡಬಹುದಾಗಿತ್ತು ಅಥವಾ
ಅಲ್ಲಿ ಮಂಡ್ಯದಲ್ಲಿ ಹೋಗಿ ಅಲ್ಲೇ ಗುತ್ತಿಗೆದಾರರಿಗೆ ಅಥವಾ ಯಾರು ಕಾರ್ಮಿಕರಿದ್ದೀವಿ ಅವ್ರಿಗೆ ಪೇಮೆಂಟ್ ಮಾಡ್ತಕ್ಕಂಥ ಒಂದು ಕೆಲಸಗಳಾಗಬೇಕಾಗಿತ್ತು. ಆದರೆ ಇಲ್ಲಿ ಸುಮಾರು 10 ಲಕ್ಷ ಹಣವನ್ನು ಕ್ಯಾಶ್ ರೂಪದಲ್ಲಿ ತೆಗೆದುಕೊಂಡು ಬಂದಿದ್ದಾನೆ ಅಂದರೆ ಖಂಡಿತವಾಗ್ಲೂ ಕೂಡ ಇದನ್ನ ಯಾರಿಗೆ ತಲುಪಿಸೋದಕ್ಕೆ ಅಥವಾ ಇಲ್ಲಿ ಕಮಿಷನ್ ರೂಪದಲ್ಲಿ ಕೊಡೋದಕ್ಕೆ ಅಥವಾ ಭ್ರಷ್ಟಾಚಾರವನ್ನು ಎಸ್ಕೋದಕ್ಕೆ ಬಂದಿದ್ದ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಶಕ್ತಿ ಸೌಧ ವಿಧಾನಸೌಧದಲ್ಲಿ ಇಂಥ ಒಂದು ಪ್ರಕರಣಗಳು ನಡೀತಾ ಇರತಕ್ಕಂಥದ್ದು ನಿಜಕ್ಕೂ ದುರದೃಷ್ಟಕರ ಅಂತಲೇ ಹೇಳ್ಬೋದು ರಜನಿ. ಥ್ಯಾಂಕ್ ಯು ಆನಂದ್. ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.